ರೆಸಿಪಿ ವ್ಲಾಗ್. ಸೊ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಲೋಕೇಶ್ವರ ಜಾತ್ರೆ ಸಂಬಂಧ ನಿಯಮಿತವಾಗಿ ನಮ್ಮ ಮನೆಯಲ್ಲಿ ಒಂದು ಸ್ವೀಟ್ ಮಾಡ್ತಾ ಇದ್ದಾರೆ. ಯಾವ ಸ್ವೀಟ್ ಅಂದರೆ ಮೈಸೂರು ಪಾಕ್. ಸೊ ಫ್ರೆಂಡ್ಸ್, ಬನ್ನಿ ನಮ್ಮ ಮಮ್ಮಿ, ನಮ್ಮ ಅಜ್ಜಿ ನಿಮಗೆ ಮೈಸೂರು ಪಾಕ್ ಹೇಗೆ ಮಾಡೋಂತ ಕಳಿಸಿಕೊಡ್ತಾರೆ. ಬನ್ನಿ ಫ್ರೆಂಡ್ಸ್. ಮಮ್ಮಿ, ಮೈಸೂರು ಪಾಕ್ ಹೇಗೆ ಮಾಡೋದಂತ ನಮ್ಮ ಫ್ರೆಂಡ್ಸಿಗೂ ಹೇಳ್ಕೊಡ್ತೀಯಾ? ಮೈಸೂರು ಪಾಕ್ ಮಾಡಲು ಮೊದಲು ಒಂದು ಅಳತೆ ಪ್ರಮಾಣ ಬೇಕು ನಮಗೆ. ಅಳತೆ ಅಂದರೆ ಈ ಒಂದು ಕಪ್ನಿಂದ ಕಡಲೆ ಹಿಟ್ಟು, ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡ್ರೆ ಅದಕ್ಕೆ 2 ಕಪ್ಪಿನಷ್ಟು ಏನು ಮಾಡಬೇಕು, ಸಕ್ಕರೆ ತಗೋಬೇಕು. 2 ಕಪ್ಪಿನಷ್ಟು ಸಕ್ಕರೆ ತೊಗೊಂಡ್ರೆ 2 ಕಪ್ಪಿನಷ್ಟು ಇದಕ್ಕೆ ತುಪ್ಪ ತಗೋಬೇಕು. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಸಕ್ಕರೆ ಗ್ಯಾಸ್ ಬಿಸಿ ಮಾಡಬೇಕು. ಇದಕ್ಕೆ ದೊಡ್ಡ ತಳದ ಇರುವಂತಹ ಈ ರೀತಿ ಪಾತ್ರೆಗಳನ್ನ ಅದನ್ನು ಬಳಸಬೇಕು. ಗ್ಯಾಸ್ ಹಚ್ಚಬೇಕು. ಅದಕ್ಕೆ ಈಗ ಸಕ್ಕರೆ ಹಾಕಬೇಕು. ಸಕ್ಕರೆ ತೊಯ್ಯುವಷ್ಟು ಮಾತ್ರ ನೀರು ಹಾಕಬೇಕು. ಮೊದಲಿಗೆ ತುಪ್ಪವನ್ನು ಏನು ಮಾಡಬೇಕು, ಇಲ್ಲಿ ಕಾಯಿಸಬೇಕು. ಯಾಕಂದರೆ ಹಸಿಯಾಗಿ ಹಾಕಂಗಿಲ್ಲ, ಸ್ವಲ್ಪ ತುಪ್ಪ ಬಿಸಿ ಆಗಬೇಕಷ್ಟೇ. ನಂತರ ದೊಡ್ಡದ ಪಾತ್ರೆ ಇರುವಂತಹ, ತಳ ಇರುವಂತಹ ನಾವೇನು ಮಾಡಬೇಕು, ಪಾತ್ರೆ ತೆಗೆದುಕೊಳ್ಳಬೇಕು. ಸಕ್ಕರೆ ತೊಯ್ಯುವಷ್ಟೇ ಮಾತ್ರ ನಾವು ನೀರನ್ನು ಹಾಕೋಬೇಕು. ನಂತರ ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿ ಮಾಡಬೇಕು ಎಳೆ ಪಾಕ ಬರುವ ತನಕ ನಾವು ಇದನ್ನು ಪಾಕ ರೀತಿ ತಗೋತಾ ಇರಬೇಕು. ನೋಡ್ರಿ ಫ್ರೆಂಡ್ಸ್, ಈ ಥರ ನಾವು ತಳ ಬಿಡದ ಹಾಗೆ ಕೈ ಆಡಿಸ್ತಾ ಇರಬೇಕು. ಹೇಗೆಂದರೆ ಇದು ಎಳೆಯ ಪಾಕ, ಒಂದು ಎಳೆ ಪಾಕ ಅಂತಾರಲ್ಲ, ಆ ಥರ ಬರುವ ತನಕ ನಾವು ಹಾಗೆ ಕೈ ಆಡಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈಗ ಈ ಥರ ಪಾಕ ಎಳೆ ಎಳೆಯಾಗಿ ಬರಬೇಕು. ಈ ಥರ ಎಳೆ ಪಾಕ ಬರೋ ತನಕ ಇರಬೇಕು. ಎಳೆ ಪಾಕ ಬಂದ ಮೇಲೆ ಇದಕ್ಕೆ ನಾವು ಸ್ವಲ್ಪ ತುಪ್ಪ ಇದಕ್ಕೆ ಒಮ್ಮೆ ಹಾಕಬಾರದು. ನಿಧಾನವಾಗಿ ಎಲ್ಲ ಕಡೆಗೂ ಹಾಕಬೇಕು. ನಂತರ ಈ ಥರ ನೊರೆ ಅಂದರೆ ಗುರುಗು ಬರೋ ತನಕ ನಾವು ಅದನ್ನು ತಿರುಗಾಡ್ತಾ ಇರಬೇಕು. ಇದಾದ ನಂತರ ಈಗ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಹಾಕಬೇಕು. ಕಡಲೆ ಹಿಟ್ಟು ಹಾಕಿದ ನಂತರ ಇದು 1 ಗಂಟು ಇರದ ಹಾಗೆ ಇದನ್ನು ನಾವು ಚೆನ್ನಾಗಿ ಇವೆಲ್ಲ ಸ್ಮ್ಯಾಶ್ ಆಗೋವರೆಗೂ ಕೂಡ ನಾವು ತಿರುಗಾಡ್ತಾನೆ ಇರಬೇಕು. ಒಂದೇ ಉರಿಯಲ್ಲಿ ನಾವು ಜೋರಾಗಿರಬಾರ್ದು ಉರಿ, ಒಂದು ಹದದಲ್ಲಿ ಇಟ್ಟುಕೊಂಡು ನಾವು ನಿಧಾನವಾಗಿ ಇದನ್ನು ತಿರುತ್ತಾ ಇರಬೇಕು. ಬರುವಂತಹ ಗಂಟ್ಸ್ಗಳು ಅಂದರೆ ಬಬಲ್ಸ್ಗಳನ್ನ ನಾವೆಲ್ಲ ಚಮಚದಿಂದ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಸ್ಮ್ಯಾಶ್ ಮಾಡಿ ಯಾವಾಗಲೂ ಸ್ವೀಟ್ ಮಾಡುವಾಗ ನಿಧಾನವಾಗಿ ಮಾಡಬೇಕು, ಅವಸರವಾಗಿ ಮಾಡಬಾರ್ದು. ನಾವೆಷ್ಟು ನಿಧಾನವಾಗಿ ನಾವು ಮಾಡ್ತೀವಿ ಅಷ್ಟು ಒಳ್ಳೆ ರೀತಿಯಿಂದ ಈ ಪದಾರ್ಥಗಳು ತಯಾರಾಗುತ್ತವೆ. ನಂತರ ಸ್ವಲ್ಪ ಸ್ವಲ್ಪ ನಾವು ತುಪ್ಪವನ್ನು ಹಾಕ್ತಾ ಇರಬೇಕು. ಫ್ರೆಂಡ್ಸ್, ಮೈಸೂರು ಪಾಕ್ ಬೆಳೆದು ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗಂತೂ ತಿನ್ನಬೇಕಾಗಿದೆ ಈಗ ಮೈಸೂರು ಪಾಕು. ಅಲ್ಲಿ ನೋಡಿ, ಅದು ಲಾಳಿ ಲಾಳಿ ಥರ ಆಗಬೇಕು. ಹೀಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಗಂಟು ಗಂಟೆನೆಲ್ಲ ಬಿಚ್ಚುವ ತನಕ ಅದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಇರ್ಬೇಕು. ಅದನ್ನು ಮಮ್ಮಿ ಮೈಸೂರು ಪಾಕ್ ರೆಡಿ ಆಯ್ತಾ? ಮಾಡ್ತಾ ಇದ್ದೀವಿ. ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ನಿಧಾನವಾಗಿ ಅವಕಾಶವಾಗಿ ಮಾಡಬೇಕು. ಅದು ಈಗ ಅದ್ರ ನಂತರ ಅದು ಸಿಡಿತಾ ಇರ್ತದೆ. ಸೊ ಸ್ವಲ್ಪ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಅದು ಸಿಡಿಯೋದು ಕಮ್ಮಿ ಆದ ತಕ್ಷಣ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡಬೇಕು. ಅದು ನೋಡಿ ಲಾಳಿ ಲಾಳಿ ಥರ ಬರ್ತಾ ಇದೆ. ಹಾಕಿಬಿಟ್ರೆ ಜಲ್ದಿ ನಂತರ ಉಳಿದಿರೋ ತುಪ್ಪವನ್ನು ಹಾಕಬೇಕು. ಹಾಕಿದ ನಂತರ ಹಾಗೆ ಕೈ ಆಡಿಸ್ತಾ ಇರಬೇಕು. ಒಂದು ನಿಮಿಷ ಕೂಡ ನಾವು ಇದನ್ನು ಕೈ ಬಿಡೋದ ಹಾಗೆ ಆಡಿಸ್ತಾ ಇರಬೇಕು. ಇದರ ಕೆಳಗೆ ಹೊತ್ತಾ ಇರ್ತದೆ. ಹೀಗಾಗಿ ಇದನ್ನು ಹೀಗೆ ಕೈ ಆಡಿಸ್ತಾನೇ ಇರಬೇಕು. ನೋಡಿ ಯಾವ ರೀತಿ ಬಬಲ್ಸ್ ಬರ್ತಾ ಇದೆ, ಹೇಗೆ ಹಿಟ್ಟು ಅರಳ್ತಾ ಇದೆ. ಈಗ ಹಿಟ್ಟು ಅರಳ್ತಾ ಇರಬೇಕು. ಅಂದಾಗ ಇದು ಒಂದು ಮೈಸೂರು ಪಾಕ್ ಹದಕ್ಕೆ ಬರ್ತಾ ಇದೆ ಅಂತ ಅರ್ಥ. ನೋಡಿ ನೋಡಿ ಫ್ರೆಂಡ್ಸ್, ನಾನು ಮೈಸೂರು ಪಾಕ್ ತಿಂತಾ ಇದ್ದೀನಿ. ಸೂಪರ್ ಆಗಿದೆ. ಇದರಲ್ಲಿ ತುಂಬ ತುಪ್ಪದ ಫ್ಲೇವರ್ ಬರ್ತಾ ಇದೆ. ಈಗ ನೀವು ನಮ್ಮ ಮನೆಗೆ ಬನ್ನಿ. ನಮ್ಮ ಶಿವರಾತ್ರಿದಂದು ನಾವು ನಿಮಗೆ ಮೈಸೂರು ಪಾಕ್ನ ಕೊಡ್ತೇವೆ. ಬೈ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಜಾತ್ರೆಗೆ ನಮ್ಮ ಮನೆಯಲ್ಲಿ ಚಕ್ಲಿ, ಚೂಡ, ಮೈಸೂರು ಪಾಕ್ ಇದನ್ನು ಮಾಡಿದ್ದಾರೆ. ನೀವು ನಮ್ಮ ಜಾತ್ರೆಗೆ ಬನ್ನಿ, ಯಾರಾದರೆ ಲೋಕೇಶ್ವರ ಜಾತ್ರೆಗೆ ಬನ್ನಿ, ನಮ್ಮ ಮನೆಗೆ ವಿಸಿಟ್ ಮಾಡಿ. ನಾನು ನಿಮಗೆ ಇದೆಲ್ಲ ಕೊಡ್ತೇನೆ, ಸ್ವೀಟ್ಸ್, ಚೂಡ, ಚಕ್ಲಿ. ಬಾಯ್ ಫ್ರೆಂಡ್ಸ್, ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಆಯಿತು. ಬಾಯ್.